ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಸ್ನೇಹಿತರೆ, ಸಂಡೇ ಸ್ಪೆಷಲ್ ರೆಸಿಪಿ ಇವತ್ತು ಒಂದು ಡಿವೈನ್ ರೆಸಿಪಿ, ತುಂಬಾ ಟೇಸ್ಟಿಯಾಗಿರೋ ಅಂಥ ರುಚಿಕರವಾದಂಥ ಟೆಂಪಲ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ಧರ್ಮಸ್ಥಳದಲ್ಲಿ ಹೋಗಿದ್ರೆ ಇದು ಯಾವಾಗಾದರೂ ಪ್ರಸಾದದ ರೂಪದಲ್ಲಿ ಖಂಡಿತವಾಗಲೂ ಬಿಸಿ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಹಾಕಿರ್ತಾರೆ. ತುಂಬಾ ರುಚಿಕರವಾಗಿರುತ್ತೆ. ಯಾಕೆ ಇಷ್ಟು ರುಚಿ ಅಂತ ನೋಡೋಕ್ಕೆ ಹೋದರೆ, ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಉಪಯೋಗಿಸಿ ಮಾಡಿರೋ ಅಂಥ ಈ ಒಂದು ಕೂಟು. ಇದಕ್ಕೆ ಅವರು ಪ್ರೈಮರಿಯಾಗಿ ಉಪಯೋಗಿಸೋ ಅಂಥ ವೆಜಿಟೇಬಲ್ ಅಂದರೆ ಮೆಣಸಿನಕಾಯಿ, ಬೋಂಡದ ಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ, ದೊಡ್ಡ ಗಾತ್ರದ ಮೆಣಸಿನಕಾಯಿ. ಇದು ಅಷ್ಟು ಖಾರ ಇರೋದಿಲ್ಲ, ಆದರೆ ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗಲೂ ನೀವು ಎಲ್ಲರೂ ಇಷ್ಟಪಡ್ತೀರಾ. ಇದನ್ನು ಟ್ರೈ ಮಾಡಿ ಬನ್ನಿ, ನೋಡ್ಕೊಂಬೋಣ ಹೇಗೆ ಮಾಡೋದು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ರೆಸಿಪಿನ ನೋಡಿ. ನೋಡಿ ಸ್ನೇಹಿತರೆ, ನಾನು ಹೇಳ್ದಂಗೆ ಬೋಂಡದ ಮೆಣಸಿನಕಾಯಿ, ದೊಡ್ಡ ಗಾತ್ರದ ಮೆಣಸಿನಕಾಯಿ ಚೆನ್ನಾಗಿ ತೊಳೆದು ಇದನ್ನು ದಪ್ಪ ದಪ್ಪ ಹೋಳ್ನಾಗಿ ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಇದು ನಾನು ಹೇಳ್ದಂಗೆ ನೀವು ಹೆದರ್ಕೋಬೇಕಾಗಿಲ್ಲ, ಯಾಕಂದರೆ ಇದು ಖಾರ ಅಷ್ಟು ಇರೋದಿಲ್ಲ. ನೋಡೋಕ್ಕೆ ಹೀಗೆ ಅನಿಸುತ್ತೆ, ಆದರೆ ಖಂಡಿತವಾಗಲೂ ಖಾರ ಇರೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವತ್ತೂ ಸಣ್ಣ ಮೆಣಸಿನಕಾಯಿ ಖಾರ ಜಾಸ್ತಿ. ನೋಡಿ, ದೊಡ್ಡ ದೊಡ್ಡ ಹೋಳನಾಗೆ ಮೊದಲಿಗೆ ಕಟ್ ಮಾಡ್ಕೊಂಡಿದ್ದೀವಿ. ನೀವು ಬೇಕಾದರೆ ಇದರಲ್ಲಿರೋ ಒಂದು ಸೀಡ್ಸ್ನ ತೆಗೆದು ಬಿಡ್ಬೋದು, ಬೇಕಿದ್ದರೆ ನಾನು ಅದ್ರ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂಚೂರು ಸಾಸಿವೆ ಹಾಕ್ಕೊಂಡು ಈ ಮೆಣಸಿನಕಾಯಿನ ಒಂದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎರಡು ನಿಮಿಷ ಬಾಡಿಸ್ಕೊಂಡು ಆಮೇಲೆ ನೀರು ಹಾಕಿ ಇದನ್ನು ಸಾಫ್ಟಾಗಿ ಬೇಯಿಸ್ಕೊಳ್ತೀನಿ. ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ, ಒಂದು 3-4 ನಿಮಿಷದಲ್ಲಿ ಇದು ಬೆಂದೋಗುತ್ತೆ. ಅಷ್ಟರಲ್ಲಿ ರುಬ್ಬೋ ಅಂಥ ಮಿಶ್ರಣ ಏನು ಅಂತ ನೋಡ್ಕೊಂಬಿಡೋಣ. ರುಬ್ಬೋದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಜೀರಿಗೆ 1 tsp, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1¼ cupನಷ್ಟು ತೊಗರಿಬೇಳೆ, ನೆಂದಿರೋ ತೊಗರಿಬೇಳೆ 1¼ hour ನೆನೆಸ್ಕೊಂಡಿದ್ದೀನಿ. ಜಾಸ್ತಿ ಹಾಕೋ ಬೆಳೆ ಬೇಳೆ ಒಂದು, ನಾನು ಹೇಳ್ದಂಗೆ 1 tsp ಸಾಕು. ಚೆನ್ನಾಗಿ ನೆಂದ ಮೇಲೆ ರುಬ್ಕೊಳ್ಳಿ. ಈಗ ತೆಂಗಿನ ತುರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅರಿಶಿನ, ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಸೇರಿಸಿದ್ರೆ ಬೇರೆ ಟೇಸ್ಟು, ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ತರ್ತರಿಯಾಗಿ ರುಬ್ಕೊಳ್ಳಿ, ತೀರಾ ನೈಸಾಗೇನು ರುಬ್ಕೊಳ್ಳೋದೇನು ಬೇಡ. ಸಾಫ್ಟ್ ಆಗಿದೆ ನೋಡಿ ದಪ್ಪ ಮೆಣಸಿನಕಾಯಿ. ಈಗ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಒಂದೆರಡು ನಿಮಿಷ ಹಾಗೆ ಕುದಿಯೋಕೆ ಬಿಡ್ತೀನಿ. ಕುದೀತಾ ಇದ್ದಂಗೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 2 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಕುದೀತಾ ಇದ್ದಂಗೆ ನಾನು ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ತೀನಿ. ನೋಡಿ, 1 bottle ಮೊಸರು ಹಾಕೋಬೇಕಾಗುತ್ತೆ. ಮೊಸರು ಹಾಕ್ಕೊಂಡು ಚೆನ್ನಾಗಿ, ಮೊಸರು ಹಾಕೊಂಡ್ಮೇಲೆ ಜಾಸ್ತಿ ಕುದಿಯೋಕ್ಕೆ ಬಿಡಬೇಡಿ. ಮೊಸರು ಹಾಕ್ಕೊಳ್ತಾ ಇದ್ದಂಗೆ ನೀವು ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ. ಗಟ್ಟಿ ಮೊಸರು, ಹುಳಿ ಮೊಸರನ್ನ ಉಪಯೋಗಿಸಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಮಜ್ಜಿಗೆ ಆಗಬಾರ್ದು, ಗಟ್ಟಿನೇ ಇರಬೇಕು. ಆ ಮೆಣಸಿನಕಾಯಿ ರುಚಿ ಈ ಒಂದು ಕೂಟಿಗೆ ಫ್ಲೇವರ್ ಸಖತ್ತಾಗಿ ಕೊಡುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇರ್ಬೋದು, ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಡಿ ಆಗೋಯ್ತು ನಮ್ಮ ಫ್ಲೇವರ್ಫುಲ್ ಧರ್ಮಸ್ಥಳದ ಶೈಲಿಯ ಮೆಣಸಿನಕಾಯಿ ಕೂಟು. ಖಂಡಿತ ಇವತ್ತು ಟ್ರೈ ಮಾಡಿ, ಭಾಳಾ ಇಷ್ಟಪಡ್ತೀರಾ. ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಹೇಗಿತ್ತು ಅಂತ. ಒಂದು ಲೈಕ್ ಕೊಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ ಈ ರೆಸಿಪಿನ. ತುಂಬ ಧನ್ಯವಾದಗಳು ಫ್ರೆಂಡ್ಸ್, ನಿಮ್ಮೆಲ್ಲ ಒಂದು ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಟ್ರೈ ದಿಸ್ ರೆಸಿಪಿ ಆ್ಯಂಡ್ ಲೆಟ್ ಮೀ ನೋ ಯೋ ದ ಔಟ್ಕಮ್. ಥ್ಯಾಂಕ್ ಯು ಸೋ ಮಚ್.